ನೋಡಿ ಕಾಂಗ್ರೆಸ್ಗೆ ನೂರ ಎಂಬತ್ತೇಳು ಕೋಟಿ ನುಂಗಿ ವಾಲ್ಮೀಕಿ ವಾಲ್ಮೀಕಿ ನಿಗಮದಲ್ಲಿ ವಾಲ್ಮೀಕಿಗೂ ಅಪಮಾನ ಮಾಡಿ ಆ ಜನಾಂಗಕ್ಕೂ ಅಪಮಾನ ಮಾಡಿ ಇವತ್ತು ಎಸ್ ಟಿ ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ ಮತ ಯಾಚನೆ ಮಾಡುತ್ತಿದ್ದಾರೆ ನಿಜವಾಗಿಯೂ ಮಾನ ಮರ್ಯಾದೆ ಇರತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಆಗಲಿ ಮಂತ್ರಿಗಳಾಗಲಿ ಅಲ್ಲಿ ಹೋಗಿ ನಮಗೆ ಓಟ್ ಕೊಡಿ ಅಂತ ಕೇಳಲಿಕ್ಕೆ ಇವ್ರಿಗೆ ಯಾವುದೇ ರೀತಿ ಇದಿರಲಿಲ್ಲ ಹೋಗಬಾರ್ದಾಗಿತ್ತು ಅಲ್ಲಿ ಆ ಪರಿಸ್ಥಿತಿ ಶಿಗ್ಗಾಂವ್ನಲ್ಲಿ ಹದಿನೇಳು ಕ್ರಿಮಿನಲ್ ಕೇಸ್ಗಳಿವೆ ಕಾಂಗ್ರೆಸ್ನ ಅಭ್ಯರ್ಥಿಯ ಮೇಲೆ ಈಗಲೂ ರೌಡಿ ಶೀಟರ್ ಇದ್ದಾರೆ ಅಂಥವರೆಗೆ ಟಿಕೆಟ್ ಕೊಟ್ಟು ಮತಯಾಚನೆ ಮಾಡ್ತಾರೆ ಯಾಕಂದ್ರೆ ಯಾರಿಗೂ ಕೂಡ ಎಲ್ಲಿಯೂ ಕೂಡ ಕ್ಲೀನ್ ಇಮೇಜ್ ಇರತಕ್ಕಂಥ ಅಭ್ಯರ್ಥಿಗಳು ಇವರಿಗೆ ಇಲ್ಲಿವೇ ಇಲ್ಲ ಚನ್ನಪಟ್ಟಣಕ್ಕೆ ಬರ್ರಿ ಚನ್ನಪಟ್ಟಣದಲ್ಲಿ ಮೊದಲು ನಾನೇ ನಿಲ್ತೇನೆ ಅಂತಂದ್ರು ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅದು ಬಿಟ್ಟರೆ ಆಶ್ಚರ್ಯಕರವಾದ ಒಂದು ಅಭ್ಯರ್ಥಿ ಬರ್ತಾರೆ ಅಂದರು ನನ್ನ ತಮ್ಮನ್ನೇ ನಿಲ್ಲಿಸ್ತೀನಿ ಅಂದರು ಅದು ವರ್ಕೌಟ್ ಆಗಲಿಲ್ಲ ಇದು ವರ್ಕೌಟ್ ಆಗಲಿಲ್ಲ ಕೊನೆಗೆ ಎಲ್ಲೂ ಕ್ಯಾಂಡಿಡೇಟ್ ಸಿಕ್ಕದಿದ್ದಕ್ಕೆ ಹಲವಾರು ವರ್ಷಗಳು ತಮ್ಮ ವಿರೋಧಿಯೇ ಆಗಿದ್ದ ಏನು ಕೆಟ್ಟ ಕೆಟ್ಟ ಪದಗಳಲ್ಲಿ ಒಬ್ಬರಿಗೊಬ್ಬರು ಬೈದಾಡಿಕೊಂಡ್ರು ಏನ್ ಹೇಳ್ತಾರೆ ನನ್ನ ವಿರೋಧಿಯ ವಿರೋಧಿ ನನ್ನ ಗೆಳೆಯ ಅನ್ನೋ ಹಾಗೆ ಯೋಗೇಶ್ವರ ಅವರು ನಮ್ಮ ಪಕ್ಷದಲ್ಲಿದ್ದವರನ್ನು ತೆಗೆದುಕೊಂಡೋಗಿ ಅವರಿಗೆ ಕ್ಯಾಂಡಿಡೇಟೇ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮವರನ್ನು ತಗೊಳ್ಳೋದು ಅಮಿಷಗಳನ್ನು ತೋರಿಸಿ ಚನ್ನಪಟ್ಟಣದಲ್ಲಿ ನಿಲ್ಲಿಸಿಕೊಂಡು ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ ಚುನಾವಣೆಗೆ ಮುಂಚೆ ಕೋವಿಡ್ ಇತ್ತು ಕಳೆದ ಚುನಾವಣೆಗೆ ಮುಂಚೆ ಕೋವಿಡ್ನ್ನು ಲೆಕ್ಕಿಸದೆ ಮೇಕೆದಾಟು ವಿಚಾರವನ್ನು ಮುಂದಿಟ್ಕೊಂಡು ಅದಕ್ಕೆ ಪರ್ಮಿಷನ್ನೇ ಬೇಕಾಗಿಲ್ಲ ತಕ್ಷಣ ಸರ್ಕಾರ ಮೇಕೆದಾಟು ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು ಇಲ್ಲಾಂದ್ರೆ ನಾವು ಬಿಡಲ್ಲ ಅಂತ ಹೋರಾಟ ಮಾಡಿದರು ಈಗ ತಿರುಗಿ ಮೇಕೆದಾಟು ವಿಚಾರ ಈ ಚುನಾವಣೆಯಲ್ಲಿ ಬಂದಿದೆ ಯಾಕೆಂದ್ರೆ ಆ ಪ್ರಾಂತ್ಯಕ್ಕೆ ಸಂಬಂಧವಾದ ವಿಷಯ ಅಂತ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಗೇನು ಇತಿಮಿತಿ ಇಲ್ಲದ ನಿಮ್ಮ ನುಡಿಗಳಿಗೆ ಬಹಳ ಬೇಸರ ಆಗತ್ತೆ ಜನ ನಿಮ್ಮನ್ನ ಯಾವ ರೀತಿ ತಗೊಳ್ತಾರೆ ಅಂತ ಈ ಚುನಾವಣೆಯಲ್ಲಿ ಗೊತ್ತಾಗತ್ತೆ ಪರ್ಮಿಷನ್ನೇ ಬೇಕಾಗಿಲ್ಲ ಹಾಗೇ ಮಾಡಬಹುದು ಬೊಮ್ಮಾಯಿ ಸರ್ಕಾರಕ್ಕೆ ಮಾಡುವ ಇಚ್ಛೆ ಇಲ್ಲ ಅಂತ ಹೇಳಿದ್ರಲ್ಲ ಈಗ ನಿಮ್ಮ ಸರ್ಕಾರ ಬಂತಲ್ಲ ಪರ್ಮಿಷನ್ ಬೇಕಾಗಿರ್ಲಿಲ್ಲ ಅಂದ್ರೆ ನೀವ್ಯಾಕೆ ಅವತ್ತು ಸುಳ್ಳು ಹೇಳಿದ್ರೆ ಇವತ್ ಯಾಕೆ ಮಾಡ್ತಾ ಇಲ್ಲ ಈಗ ಅದನ್ನು ತೆಗೆದಿದ್ದಾರೆ ನಾನು ಮಾಡಿಸ್ತೇನೆ ಅಂತ ಅದಕ್ಕೆ ಕೌಂಟರ್ ಮಾಡಲಿಕ್ಕೆ ಅವರನ್ನ ಏನೇನೋ ಕೆಟ್ಟ ಕೆಟ್ಟದಾಗಿ ಮುದ್ರಿಸ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇವುಗಳನ್ನೆಲ್ಲ ಬಿಟ್ಟು ಇವತ್ತು ಜನರಿಗೆ ಪರವಾಗಿ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡಬೇಕು ಈ ರೀತಿಯ ತಂತ್ರಗಾರಿಕೆಗಳನ್ನೆಲ್ಲ ಕೈ ಬಿಡಬೇಕು ಅಂತೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತೇನೆ